ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಸಬ್ಬಕ್ಕಿ ಅಂದರೆ ನೈಲಾನ್ ಸಬ್ಬಕ್ಕಿಯಲ್ಲಿ ಸ್ನ್ಯಾಕ್ಸ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು 1/2 ಕಪ್ ಆಗುವಷ್ಟು ನೈಲಾನ್ ಸಬ್ಬಕ್ಕಿ, ಅಚ್ಚೆ ಖಾರದ ಪುಡಿ, ಉಪ್ಪು, ಹಾಗೆ ಮೆಣಸುಕಾಳು ಪುಡಿ. ಈಗ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಂಡು, ನೀವು ಬೋಂಡ ಬಜ್ಜಿಗೆ ಎಣ್ಣೆ ಹಾಕ್ತಿರಲ್ಲ ಅಷ್ಟಾದರೆ ಸಾಕಾಗುತ್ತೆ, ಕಾಯೋದಕ್ಕೆ ಇಟ್ಕೊಳ್ಳಿ. ಇದು ಕಾದ ನಂತರ ಒಂದೇ ಒಂದು ಸಬ್ಬಕ್ಕಿ ಹಾಕಿ ನೋಡಿ, ಆಗ ಚಟ್ ಚಟ್ ಅಂತ ಸಿಡಿಯುತ್ತೆ. ಈಗ ಒಂದು ಜಾಲರಿಗೆ ಒಂದು ಸ್ವಲ್ಪ ಸಬ್ಬಕ್ಕಿ ಹಾಕಿ ಈ ರೀತಿಯಲ್ಲಿ ಎಣ್ಣೆಗೆ ಬಿಡಿ, ಆವಾಗ ಉಬ್ಬಿ ಉಬ್ಬಿ ಬರುತ್ತೆ, ಅದು ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ, ವೇಸ್ಟ್ ಕೂಡ ಆಗಲ್ಲ. ಈಗ ಇದು ಫ್ರೈ ಆದಮೇಲೆ ಟಿಶ್ಯೂ ಪೇಪರ್ ಮೇಲೆ ಹಾಕೋಬೇಕಾಗುತ್ತೆ. ಈಗ ನೋಡಿ ಎಣ್ಣೆಗೆ ನಾವು ಬಿಡ್ತಾ ಇದ್ದೀವಲ್ಲ, ಈ ಥರನೇ ಬಿಟ್ಕೊಳ್ಳಿ, ಆವಾಗ ಒಂಚೂರು ವೇಸ್ಟ್ ಆಗಲ್ಲ, ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಲ್ವಾ. ಈ ರೀತಿಯಾಗಿ ನೀವು ಒಂದೊಂದೇ ಹಿಡಿಯನ್ನು ನೀವು ಜಾಲರಿಗೆ ಹಾಕಿ ಹಾಕಿ ನೀವು ಈ ಥರ ಮಾಡ್ಕೋಬೇಕಾಗುತ್ತೆ. ಸಿಡಿಯುತ್ತೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ನಾವು ಇದನ್ನು ಎಲ್ಲದನ್ನು ಟಿಶ್ಯೂ ಪೇಪರ್ ಮೇಲೆ ಹಾಕಿ ಎಣ್ಣೆಯನ್ನು ಸೋರಿಸ್ಕೊಳ್ತಾ ಇದ್ದೀವಿ. ಎಣ್ಣೆ ಜಾಸ್ತಿ ಇದ್ದರೆ ಮಕ್ಳು ಕೆಮ್ಮು ಬರುತ್ತಲ್ವ, ಹಾಗಾಗಿ ನೋಡಿ ಈ ರೀತಿ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಅಮ್ಮ ಏನಾದರೂ ಮಾಡಿಕೊಡು ಮಾಡಿಕೊಡು ಅಂತ ಕೇಳ್ತಾನೆ ಇರ್ತಾರಲ್ವ, ಹಾಗಾಗಿ ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದು, ಕೆಮ್ಮು ಬರೋದಿಲ್ಲ. ಈಗ ಒಂದು ಪಾತ್ರೆಗೆ ನಾವು ಫ್ರೈ ಮಾಡಿಟ್ಕೊಂಡಿರೋ ಸಬ್ಬಕ್ಕಿ ಎಲ್ಲ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಖಾರದ ಪುಡಿ 1/2 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ, ಹಾಗೆ ಮೆಣಸುಕಾಳು ಪುಡಿ 1/2 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ, ಉಪ್ಪು ಸ್ವಲ್ಪ ನಿಮ್ಮ ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ, ನಾನು 1/4 ಸ್ಪೂನ್ ಹಾಕ್ತಾ ಇದ್ದೀನಿ, ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ನಲ್ಲಿ ನಾನು ಹಲವಾರು ಸ್ನ್ಯಾಕ್ಸ್ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ, ತುಂಬ ಚೆನ್ನಾಗಿದೆ ನೋಡಿ. ಈಗ ಸಬ್ಬಕ್ಕಿ ಸ್ನ್ಯಾಕ್ಸ್ ರೆಡಿ ಇದೆ. ಇದೇ ಥರ ಸಬ್ಬಕ್ಕಿಯಲ್ಲಿ ಇನ್ನೂ ಹಲವಾರು ಸ್ನ್ಯಾಕ್ಸ್ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ನಾನು ತೋರಿಸಿರೋದು ಏನಂದರೆ ತುಂಬ ಸಿಂಪಲಾಗಿ ಕ್ವಿಕ್ಕಾಗಿ ಬೇಗನೆ ಆಗೋವಂಥ ಸ್ನ್ಯಾಕ್ಸು. ಸೊ ಇದನ್ನು ನೀವು ಮಕ್ಕಳಿಗೆ ಸ್ಕೂಲಿಗೆ ಕಟ್ಟೋದಕ್ಕೆ ತುಂಬ ಈಸಿ ಆಗುತ್ತೆ, ಮತ್ತು ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ಖಂಡಿತ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.